ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಬರ್ತ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಬರ್ತ್ಡೇಗೆ ಹಸ್ಬೆಂಡು ನನಗೆ ಬ್ರೇಸ್ಲೈಟ್ ಕೊಟ್ಟಿದ್ದಾರೆ ಗಿಫ್ಟು, ಬಟ್ ನನ್ನ ಕರ್ಕೊಂಡೋಗಿ ತೋರಿಸಿನೇ ತೊಗೊಟ್ಟಿರೋದು. ಅವ್ರೇನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿಲ್ಲ, ಬಿಕಾಸ್ ಅವ್ರಿಗೆ ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಿಲ್ವಂತೆ. ಅಕಸ್ಮಾತ್ ಸೆಲೆಕ್ಟ್ ಮಾಡಿದ್ರೆ ನಾನೇನಾದರೂ ಬೇಡ ಅಂತೀನಿ ಅಂತ ಬೇಜಾರಂತೆ. ಸೊ ಅದಕ್ಕೋಸ್ಕರ ಅವ್ರು ಹಿಂದಿನ ದಿನವೇ ನನ್ನ ಕರ್ಕೊಂಡೋಗಿ ಸೆಲೆಕ್ಟ್ ಮಾಡಿ ತೆಗೆದುಕೊಟ್ರು. ನನಗೆ ತುಂಬಾ ಖುಷಿ ಆಯಿತು, ಮತ್ತು ತುಂಬಾ ಚೆನ್ನಾಗೋಯಿತು ಡಿಸೈನು. ನಾನೇ ಸೆಲೆಕ್ಟ್ ಮಾಡಿರೋದು. ಆ್ಯಸ್ ಯೂಶ್ವಲ್ ದೇವಸ್ಥಾನಕ್ಕೆ ಹೋಗಲಿಲ್ಲ ಬೆಳಗ್ಗೆ, ಹೊತ್ತು ಸಂಜೆ ಹೋಗಿದ್ದೆ ದೇವಸ್ಥಾನಕ್ಕೆ. ಅದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆ್ಯಸ್ ಯೂಶ್ವಲ್ ಸ್ನಾನ ಮಾಡಿ ಮನೇಲಿ ದೇವ್ರಿಗೆ ಕೈ ಮುಗಿದು ಮನೆಯಲ್ಲೆಲ್ಲ ವಿಶ್ ಮಾಡಿದ್ರು, ಸ್ವೀಟ್ ಕೊಟ್ಟು ತಿಂದು ಕಾಲೇಜಿಗೆ ಬಂದೆ. ಆ್ಯಸ್ ಯೂಶ್ವಲ್ ಕಾಲೇಜಿಗೆ ಬರ್ತ್ಡೇ ಇರ್ತಲ್ಲ ನಂದು ದಿನ ಬರ್ತ್ಡೇ, ಬರ್ತ್ಡೇ ಮಾರನೇ ದಿನವೇ ನಮ್ಮ ಕಾಲೇಜಲ್ಲಿ ಲ್ಯಾಂಪ್ ಲೈಟಿಂಗ್ ಮತ್ತು ಡೆಡಿಕೇಷನ್ ಸೆರೆಮನಿ ಇತ್ತು. ಅದು ವ್ಲಾಗ್ ಇದೆ ನನ್ನ ಹತ್ರ, ಅದನ್ನು ಶೇರ್ ಮಾಡ್ತೀನಿ. ಸೊ ಆವತ್ತಿನ ದಿನ ತುಂಬಾ ಬ್ಯುಸಿ ಇದ್ದು ನಾವೆಲ್ಲ. ಸೊ ಆ ಬಿಸಿಲೂ ಸಹ ಮಕ್ಕಳು ನಾನು ಕ್ಲಾಸ್ ಕೋಆರ್ಡಿನೇಟರ್ ಆಗಿರ್ತೀನಲ್ಲ, ಆ ಮಕ್ಕಳು ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಸೊ ಅದು ವ್ಲಾಗ್ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿರೋದು. ಮಕ್ಕಳನ್ನೇ ಎಲ್ಲ ಡೆಕೋರೇಟ್ ಮಾಡಿ ಎಲ್ಲ ಬೋರ್ಡ್ ಮೇಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು, ಇಷ್ಟು ಜನ ಸ್ಟೂಡೆಂಟ್ಸ್ನ ಸಂಪಾದನೆ ಮಾಡಿರೋದು. ಮತ್ತು ನನ್ನ ಟೀಚರ್ಸ್ ಆಗಿರ್ಬೋದು, ನನ್ನ ಕೊಲೀಗ್ಸ್, ಮತ್ತು ಈವನ್ ನನ್ನ ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು ನನಗೆ ತುಂಬಾ ಸಪೋರ್ಟ್ ಮಾಡಿ ವಿಶ್ ಮಾಡಿದ್ರು. ಅದು ನನಗೆ ಖುಷಿ ಆಯಿತು. ಮಕ್ಕಳು ಅಷ್ಟೇ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ರು. ಅದಕ್ಕೆ ನನ್ನ ಕೊಲೀಗ್ಸ್ಗೆ, ನನ್ನ ಪ್ರಿನ್ಸಿಪಲ್ಗೆ, ಮೇಡಮ್ಗೆ, ಮತ್ತು ನನ್ನ ಸ್ಟೂಡೆಂಟ್ಸ್ಗೆಲ್ಲರಿಗೂ ಈ ವ್ಲಾಗ್ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಚಾನಲ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೀವೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗಿತ್ತು ನನ್ನ ಬರ್ತ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಇದನ್ನು ನೋಡ್ಕೊಬನ್ನಿ. ಈವ್ನಿಂಗ್ ನಾನು ನಿಮ್ಮ ಜೊತೆ ಸಿಗ್ತೀನಿ.
ಈವ್ನಿಂಗ್ ಆಗ್ತು, ಹಸ್ಬೆಂಡು ನನಗೆ ಗೊತ್ತಿಲ್ಲದ ಹಾಗೆ ಕೇಕ್ ತೊಗೊಬರ್ತಿದ್ದಾರೆ. ನಾನು ಬೇಡ, ನಾನೇನು ಚಿಕ್ಕವಳ, ಒಟ್ಟಿಗೆ ಲೇಖನನ ಬರ್ತಡೇ 11th ಇದೆ, ಅವತ್ತೇ ಸೆಲೆಬ್ರೇಟ್ ಮಾಡೋಣ ಬಿಡಿ ಅಂತ ಹೇಳ್ತೀನಿ. ಸೊ ನಾನು ಬೇಡ ಅಂತೀನಿ ಅಂತಾನೆ ಅವರೇ ಕೇಕ್ನ ತೊಗೊಬರ್ತಾರೆ. ಸೊ ಲೇಖನ ನನಗೆ ಗೊತ್ತು, ಅದೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ವೀಡಿಯೋನು ಸಹ ಅವರೇ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಇದು ಜಸ್ಟ್ ಬೇಕಿಂದ ತಂದಿರೋ ಬಿಗ್ ಕೇಕು, ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಬೇಕ್ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಂತೂ ಫುಲ್ ಹ್ಯಾಪಿ, ಅಮ್ಮನ ಬರ್ತಾಳೆ ಅಂತ. ಅವ್ರ ಅಪ್ಪನ ಜೊತೆ ಹೋಗಿ ಕೇಕೆಲ್ಲ ತೊಗೊಬಂದರು. ನನಗೇನು ಗೊತ್ತಿರಲಿಲ್ಲ ಅವ್ರು ಕೇಕ್ ತರ್ತಾರೆ ಅಂತ, ಬಟ್ ಆ ಕೇಕ್ ಮಾತ್ರ ಡೆಲಿಷಿಯಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಆದರೆ ಸ್ಮಾಲ್ ಕೇಕೇ ಥರ ಕೇಳ್ತೀನಿ, ಯಾಕೆಂದರೆ ಜಾಸ್ತಿ ಯಾರೂ ತಿನ್ನಲ್ಲ ಕೇಕ್ನ, ಅತ್ತೆ ಮಾವ ಯಾರೂ ತಿನ್ನಲ್ಲ ಕೇಕು, ಮೊಟ್ಟೆ ಹಾಕಿರ್ತಾರೆ ಅಂತ. ಬರೀ ನಾವು 4-5 ಜನ ತಿಂತೀವಿ ಅಷ್ಟೇ. ಸೊ ಬನ್ನಿ, ಈಗ ಕೇಕ್ನ ತೊಗೊಂಡು ಬರ್ತಿದ್ದಾರೆ. ಇಲ್ಲಿ ನೋಡಿ, ನಾನು ನಿಮ್ಗೆ ಇದನ್ನು ಶೇರ್ ಮಾಡಬೇಕಿತ್ತು. ನನ್ನ ಪ್ಲ್ಯಾಂಟ್ಸು, ಇಂಡೋರ್ ಪ್ಲ್ಯಾಂಟ್ಸ್ ಇದು, ಮನೆ ಮುಂದೆಯೇ ಬಾಗಿಲಲ್ಲಿ ಇಟ್ಟಿರ್ತೀನಿ, ತುಂಬ ಚೆನ್ನಾಗಿದೆ. ಇನ್ನೊಂದು ದಿನ ಇದ್ರ ಬಗ್ಗೆ ಇನ್ಫೋ ಕೊಡ್ತೀನಿ ನಿಮಗೆ. ಈಗ ಬರ್ತಡೇ ಶುರು. ಕೇಕ್ ಕಟ್ ಮಾಡಿದ್ದು ಮತ್ತು ಕ್ಯಾಂಡಲ್ ಆನ್ ಮಾಡಿದ್ದು, ಕ್ಯಾಂಡಲ್ ಇದಾಗಿದ್ದೆಲ್ಲ ವೀಡಿಯೋಸ್ನ ಸೇವ್ ಮಾಡಿಲ್ಲ ಲಿಖಿತ. ಸೊ ಅದೆಲ್ಲ ಡಿಲೀಟ್ ಆಗೋಗಿದೆ. ವೀಡಿಯೋ ಮಾಡಿದ್ಲು, ಬಟ್ ಅದ್ಯಾವುದೂ ಸೇವ್ ಆಗಿಲ್ಲ. ಸೊ ಹೀಗಿತ್ತು ನನ್ನ ಬರ್ತ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಇದು ನೋಡಿರ್ತೀರ ಅನಿಸುತ್ತೆ ಹಿಂದಿನ ವ್ಲಾಗಲ್ಲೆಲ್ಲ. ಸೊ ಹೀಗಿತ್ತು ನನ್ನ ಬರ್ತ್ಡೇ ವ್ಲಾಗು, ಈಗ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಬರ್ತ್ಡೇ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನಾನು ಹಸ್ಬೆಂಡ್ ಲಿಖಿತ. ಸೊ ಆವತ್ತು ಥರ್ಸ್ಡೇ ಇರೋದ್ರಿಂದ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು. ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ಲೈಕ್ 3-4 ಕಿಲೋಮೀಟರ್ ಆಗುತ್ತೆ. ಸಾಯಿಬಾಬಾ ಟೆಂಪಲ್ ಥರ್ಸ್ಡೇ ಇತ್ತಲ್ಲ ಆವತ್ತು, ಸೊ ಅದಕ್ಕೋಸ್ಕರ ತುಂಬಾ ಒಂಥರ ಸಾಯಿಬಾಬಾ ಸ್ಟ್ಯಾಚು ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಅಂದರೆ ಮ್ಯಾಜಿಕ್ ಮಿರಾಕಲ್ ಗಾರ್ಡ್ ಅಂತಲೇ ಹೇಳ್ತಾರೆ. ನಾನು ಸಹ ಬಿಲೀವ್ ಮಾಡ್ತೀನಿ ಸಾಯಿಬಾಬಾನ. ನೆಕ್ಸ್ಟು ಇದನ್ನು ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಡಿನ್ನರ್ಗೆ ಹೋದು. ಆ ವ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಡಿನ್ನರ್ಗೆ ಹೋಗಿ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಮನೆಗೂ ಸಹ ಪಾರ್ಸಲ್ ತೊಗೊಂಡು ಹೋದು ಅಂತಲೇ ಹೇಳ್ಬೋದು. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್. ಈಗಿತ್ತು ನನ್ನ ಬರ್ತ್ಡೇ ವ್ಲಾಗ್.